ಅನ್ನಪೂರ್ಣೆಯ ಸುಧಾಪೂರ್ಣ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಚ ಪಾರ್ವತಿ ಮಾತೆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ತಮ್ಮೆಲ್ಲರ ಮೇಲೂ ಇರಲಿ ಹಾಗೆಯೇ ಇಂದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಏನು ಅಂತಂದರೆ ನಾವೆಲ್ಲರೂ ದೇವಸ್ಥಾನ ಪೂಜೆ ಪುನಸ್ಕಾರಗಳಿಗೆ ಹೋಗೇ ಹೋಗ್ತೇವೆ ಇಷ್ಟ ದೇವರನ್ನು ಮನಸ್ಸಿಚ್ಚಾನುಸಾರವಾಗಿ ಪೂಜಿಸ್ತೇವೆ ಬಹಳ ದೂರಕ್ಕೆ ಹೋಗ್ತೇವೆ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ ಭಗವಂತನ ನೋಡಬೇಕು ಅಂತ ಹೇಳಿ ಹೊರಟಿರ್ತೀವಿ ಅಲ್ಲಿ ಹೋದ ಬಳಿಕ ನಮ್ಮ ಮನೋಕಾಮನೆಗಳು ಪರಿವರ್ತನೆ ಆಗುತ್ತವೆ ಮಾಡಬಾರ್ದು ಕೆಲವು ಕೆಲಸಗಳನ್ನು ಸಹ ಅಲ್ಲಿ ಮಾಡ್ತಾರೆ ಮನಸ್ಸು ಜ್ಞಾನ ದೇಹ ಕಲುಷಿತವಾಗಿ ಭಗವಂತನ ಬಳಿ ಹೋಗಿ ನಿಲ್ತೇವೆ ಏನು ಉಪಯೋಗ ಮನಸ್ಸು ಜ್ಞಾನ ದೇಹ ಮೂರು ಶುದ್ಧವಾಗಿದ್ದು ಭಗವಂತನ ಬಳಿ ಹೋಗಿ ದರ್ಶನ ಮಾಡಬೇಕು ಅದು ಒಂದು ದರ್ಶನದಿಂದಲೇ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗೋಲ್ಲ ಸಾಮಾನ್ಯವಾಗಿ ಉದಾಹರಣೆಗೆ ಇಲ್ಲಿಂದ ಸಿದ್ಧಕ್ಷೇತ್ರವಾಗಿರ್ತಕ್ಕಂತಹ ಕಲ್ಲೂರಿಗೆ ಹೋಗ್ತೇವೆ ಹೋಗಿ ರಾತ್ರಿಯೆಲ್ಲ ಜರ್ನಿ ಮಾಡಿಕೊಂಡು ಹೋಗಿ ಬೆಳಗ್ಗೆದ್ದು ಕೂಡಲೇ ಅಮ್ಮನವರು ದರ್ಶನ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕೇಳಿಕೊಂಡು ಮುಗಿಯಿತು ಅಂಥೇಳಿ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿರೋ ಪ್ರಸಾದ ತಿಂದು ಮನೆಗೆ ಬಂದುಬಿಡ್ತೇವೆ ಇದು ತಪ್ಪು ರೀ ಇದು ತಪ್ಪು ಹೀಗೆ ಮಾಡಬೇಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಯಾವ ಮನೋಕಾಮನೆಗಳು ಸಹ ಇಷ್ಟಾರ್ಥ ಸಿದ್ಧಿ ಆಗಲ್ಲ ದಯಮಾಡಿ ಒಂದು ದೈವ ದರ್ಶನಕ್ಕೆ ನಾವು ಹೋಗ್ತೀವಂತಂದರೆ ಮೂರು ದರ್ಶನಗಳಾಗಬೇಕು ಈ ಮೂರು ದರ್ಶನದಿಂದಲೇ ನಿಮ್ಮ ಸಕಲ ಸಂಕಷ್ಟ ದುರಿತ ಕಂಟಕ ಲೋಪಗಳು ನಿವಾರಣೆ ಆಗ್ತಕ್ಕಂಥದ್ದು ಒಂದು ಬೆಳಗ್ಗೆ ಅಭಿಷೇಕದ ದರ್ಶನ ಹಾಗೆ ಮಧ್ಯಾಹ್ನ ದೇವಿಗೆ ನೈವೇದ್ಯದ ದರ್ಶನ ಹಾಗೆ ಸಂಜೆಯ ಒಂದು ಆರತಿ ಈ ಮೂರನ್ನೂ ಮುಗಿಸಿ ಯಾರು ಅಲ್ಲಿ ಕುತ್ಕೊಂಡು ಸಂಕಲ್ಪಾದಿಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ತಾನೆ ಅವನ ಸಂಕಷ್ಟಗಳೆಲ್ಲ ಪಾರಾಗುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈ ನಿಯಮವನ್ನು ಮಾಡಿ ದಯವಿಟ್ಟು ಹಾಗೆ ಕೆಲವರು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾರೆ ಅವರುಗಳ ಮನಸ್ಸು ಖುಷಿಗಾಗಿ ನೆಮ್ಮದಿಗಾಗಿ ಹೋಗ್ತಾನೂ ತಿಂದು ಕುಡಿದು ಹೋಗ್ತಾರೆ ಏನೋ ಅವರು ಖುಷಿಗೆ ಥರ ಹೋಗುವಂಥ ರೂಪದಲ್ಲಿ ತಿಂದು ಕುಡಿದು ಅಲ್ಲಿ ಹೋಗೋದು ಎದ್ದು ಕೂಡಲೇ ಸ್ನಾನ ಮಾಡೋದು ದೈವ ದರ್ಶನ ಮಾಡೋದು ಮತ್ತೆ ತಿನ್ಕೊಂಡು ಉಣ್ಕೊಂಡು ಮನೆಗೆ ಬಂದುಬಿಡೋದು ಇದಲ್ಲ ಈ ತಪ್ಪುಗಳು ಮಾಡೋದ್ರಿಂದ ಮತ್ತೆ ದರಿದ್ರನ್ನು ನೀವು ಬೆನ್ನಕ್ಕೆ ತಗೊಳ್ತೀರಿ ಕೆಲವರು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದರೆ ರುದ್ರದೇವರ ಬಳಿಯಲ್ಲಿ ಹೋಗೋದು ದುರ್ಗೆಯ ಬಳಿಯಲ್ಲಿ ಒಂದು ಪ್ರಾಣಿಯನ್ನು ಬಲಿ ಕೊಡ್ತಕ್ಕಂಥದ್ದು ಅದನ್ನಲ್ಲೇ ಬೇಯಿಸ್ಕೊಳ್ಳೋದು ತಿನ್ನೋದು ಕುಡಿಯೋದು ಬರೋದು ಇಂತಹ ಕ್ರಿಯಾಗಳನ್ನು ಮಾಡ್ತೀರಿ ಬರೋ ಹೊತ್ತಿನಲ್ಲಿ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಗೊಂದಲ ಆಗ್ತಕ್ಕಂಥದ್ದು ಬಂದ ಬಳಿಕ ಮನೆಯಲ್ಲಿ ದರಿದ್ರ ಸುತ್ತುವಂಥದ್ದು ಇವೆಲ್ಲವನ್ನು ಮಾಡ್ತೀರಿ ಇದರಿಂದ ಹೆಂಡತಿ ಮಕ್ಕಳು ಮನೆ ನಶ್ವರಾಂತಕ್ಕೆ ಬರುತ್ತೆ ಧನ ಧಾನ್ಯ ಸಂಪತ್ತು ಕಳೆದು ಹೋಗ್ತಾ ಬರುತ್ತೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಉತ್ತಮ ಶಕ್ತಿ ನಿರ್ಣಾಮ ಆಗ್ತಾ ಬಂದ್ಬಿಡುತ್ತೆ ದಯಮಾಡಿ ಇಂಥ ತಪ್ಪುಗಳು ಮಾಡಬೇಡಿ ಜೊತೆಗೆ ಕೆಲವರು ಕುಟುಂಬ ಸಮೇತರು ಆಗಿ ಹೋಗ್ಬೋದು ಅಥವಾ ಪುಟ್ ಕೆಲವರು ರೂಪದಲ್ಲಿ ಹೋಗ್ತಾರೆ ಅಥವಾ ಕೆಲವರು ಬೇಕಾದವ್ರ ಜೊತೆಯಲ್ಲಿ ಹೋಗ್ತಾರೆ ಹೋದ ಬಳಿಕ ಒಂದು ದೇವಸ್ಥಾನ ಅಂತ ಇದ್ದ ಮೇಲೆ ಆ ಚೌಕಟ್ಟಲ್ಲಿ ಭಗವಂತನ ದೃಷ್ಟಿ ಇರುತ್ತೆ ಈಗ ಮಂತ್ರಾಲಯದಲ್ಲಿರ್ತಕ್ಕಂಥ ರಾಯರ ಸನ್ನಿಧಿಯಲ್ಲಿ ರಾಯರು ಇವತ್ತಿಗೂ ಜೀವಂತ ಅವರು ಪರಿಪೂರ್ಣ ಅವರ ಕ್ಷೇತ್ರದಲ್ಲಿ ಏಳು ನೂರು ಕಿಲೋಮೀಟ್ರಷ್ಟು ದೂರ ಅವರ ವ್ಯಾಪ್ತಿ ಆ ಸನ್ನಿಧಿಯ ಒಳಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನಕ್ಕೆ ಅಂತ ಹೋದವರು ದಂಪತಿಗಳಾಗ್ಬೋದು ಮತ್ತೊಬ್ಬರಾಗ್ಬೋದು ಮಗದೊಬ್ಬರಾಗ್ಬೋದು ಮಾನಸಿಕವಾಗಿ ದೈಹಿಕವಾಗಿ ಸೇರುವಂಥದ್ದು ಅಥವಾ ಅಂತಹ ಕೆಟ್ಟ ಚಟಕ್ಕಾಗಿ ಅಲ್ಲಿ ಹೋಗುವಂಥದ್ದು ಹೋದ ಬಳಿಕ ನಾವು ಶುದ್ಧವಾದವಿ ಅಂತ ಬೆಳಿಗ್ಗೆ ಎದ್ದು ಕೂಡ ಸ್ನಾನ ಮಾಡಿ ದೇವರ ದರ್ಶನ ಮಾಡುವಂಥದ್ದು ಇದು ಯಾವುದನ್ನು ಮಾಡಬೇಡಿ ತಪ್ಪು ಹಾಗೆ ದೇವರ ದರ್ಶನಕ್ಕೆ ನೀವು ನಿಂತಾಗಲೂ ನಿಮ್ಮ ಮನಸ್ಸಲ್ಲಿ ಭಗವಂತನ ಸ್ಮರಣೆ ಬಿಟ್ಟು ಬೇರೆ ಯಾವುದನ್ನು ಸಹ ಬರಕೂಡ್ದು ಸ್ತ್ರೀಯನ್ನು ನೋಡತಕ್ಕಂಥದ್ದು ಸ್ತ್ರೀಯನ್ನು ಆಕರ್ಷಣೆ ಆಗ್ತಕ್ಕಂಥದ್ದು ಕಾಮರೂಪಕ್ಕೆ ಬರತಕ್ಕಂಥದ್ದು ಕಾಮ ಪ್ರಚೋದನೆ ಮಾಡಿಕೊಳ್ತಕ್ಕಂಥದ್ದು ಇದೂ ಸಹ ನಿಮಗೆ ನಶ್ವರ ಉಂಟಾಗುತ್ತೆ ದಾರಿದ್ರ್ಯ ಉಂಟಾಗುತ್ತೆ ಜೊತೆಗೆ ಬಹಳ ಮುಖ್ಯವಾಗಿ ನೀವು ದೇವರ ಬಳಿ ನಿಂತಾಗ ಪರಿಪೂರ್ಣವಾಗಿ ಭಗವಂತನ ಮುಂದೆ ಶರಣಾಗತರಾದ್ರೇ ನಿಮಗೆ ಸಕಲ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಅಲ್ಲಿ ನಿಂತಾಗ ಅಯ್ಯೋ ಮಂಗಳಾರತಿ ಯಾವಾಗ ಮುಗಿಯುತ್ತೋ ಸಾಕಪ್ಪ ಇಲ್ಲಿಂದ ಹೋದರೆ ಬಿಟ್ಟರೆ ಸಾಕು ಇಲ್ಲಿಂದ ಹೊರಟುಬಿಡುವ ಇಂತಹ ಪರಿಕಲ್ಪನೆಗಳನ್ನು ಬಿಟ್ಟು ಕಣ್ಣು ತುಂಬ ಭಗವಂತನ ನೋಡಿ ನಿಮ್ಮ ಆತ್ಮದಲ್ಲಿರ್ತಕ್ಕಂತಹ ಪರಮಾತ್ಮನಿಗೆ ಒಂದು ಶಕ್ತಿ ಪ್ರವಚನೆ ಆಗುತ್ತೆ ಅಲ್ಲಿಗೆ ಅದರಿಂದ ನಿಮ್ಮ ದೇಹದಲ್ಲಿ ಒಂದು ಹೊಸ ಪರಿವರ್ತನೆ ಉಂಟಾಗುತ್ತೆ ಅದು ಬಿಟ್ಟು ಮನಸ್ಸು ಜ್ಞಾನ ದೇಹ ಎಲ್ಲವೂ ಕಲುಷಿತ ಮಾಡಿಕೊಂಡು ಹೋದರೆ ಯಾವ ಫಲ ಸಿಗುತ್ತೆ ನಿಮಗೆ ಯಾವ ಫಲವೂ ನಿಮಗೆ ಸಿಗೋದಿಲ್ಲ ನಿಮ್ಮ ದುರ್ಚಟ ದುರಭ್ಯಾಸ ದುಷ್ಟತನಕ್ಕೆ ನೀವು ಬಲಿಯಾಗ್ತಿರೋ ಹೊರತು ನಿಮಗೆ ಭಗವಂತನ ಅನುಗ್ರಹ ಆಗಲ್ಲ ದಯಮಾಡಿ ಶುದ್ಧ ಏಕಚಿತ್ತ ಜ್ಞಾನದಲ್ಲಿ ಭಗವಂತನ ಸೇವಾ ಪೂಜೆ ಪುನಸ್ಕಾರದಲ್ಲಿ ತಣ್ಣೀಲರಾಗಿ ಒಳ್ಳೆಯದಾಗತ್ತೆ ಹಾಗೆಯೇ ದೇವಸ್ಥಾನಕ್ಕೆ ಹೋದಾಗ ಮದ್ಯ ಮಾಂಸ ಕಾಮ ಯಾವುದನ್ನು ಸಹ ಪ್ರಚೋದನ ಮಾಡಬೇಡಿ ಕಾರ್ಯರೂಪಕ್ಕೆ ತರಬೇಡಿ ದಂಪತಿಗಳು ಹೋದರೂ ಸಹ ಶುದ್ಧವಾಗಿ ಹೋಗಿ ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ಬನ್ನಿ ಸ್ನೇಹಿತರುಗಳು ಹೋದರೂ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಬನ್ನಿ ಇವೆಲ್ಲ ನಮ್ಮ ಹಿಂದೂ ಪೂಜಾ ಶಾಸ್ತ್ರ ವಿಧಿ ವಿಧಾನದಲ್ಲಿ ಅದಕ್ಕೆ ಆದಂತಹ ಒಂದು ಪ್ರಮುಖ ಸ್ಥಾನಮಾನಗಳಿವೆ ದಯಮಾಡಿ ಒಂದು ದೇವಸ್ಥಾನವನ್ನು ಶುದ್ಧವಾಗಿ ಇಡುವಂತಹ ಮನಸ್ಸನ್ನು ರೂಪಿಸ್ಕೊಳ್ಳಿ ನದಿಗಳನ್ನು ಶುದ್ಧವಾಗಿಡುವಂತಹ ಮನಸ್ಸನ್ನು ರೂಪಿಸ್ಕೊಳ್ಳಿ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಬಟ್ಟೆಗಳು ಬಿಡುವಂಥದ್ದು ನಿಮ್ಮ ಸೋಪು ಶಾಂಪು ಇತ್ಯಾದಿಗಳಲ್ಲಿ ಬಿಸಾಡುವಂಥದ್ದು ಅಥವಾ ಮನೆಯಲ್ಲಿ ಕಟ್ಟಿರುವಂತಹ ಕೆಲವೊಂದಷ್ಟು ಯಂತ್ರಗಳಾಗ್ಬೋದು ಕಾಯಿಗಳಾಗ್ಬೋದು ತಂದು ನದಿ ನೀರಿಗೆ ಬಿಡುವಂಥದ್ದು ಇದು ಯಾವುದನ್ನು ಮಾಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ನಮಗೋಸ್ಕರ ಇರುವಂಥದ್ದು ನಾವದನ್ನು ಹೇಗೆ ಪ್ರೀತಿಯಿಂದ ಅಪ್ಪಿಕೊಳ್ತೀವೋ ಅವು ನಿಮಗಷ್ಟು ಪ್ರಯೋಜನಕಾರಿಯಾಗಿ ನಿಲ್ಲುತ್ತವೆ ಇಲ್ಲದಿದ್ದರೆ ಅವೇ ನಿಮಗೆ ಮಾರಕವಾಗಿ ನಿಲ್ಲುವಂಥ ಸಾಧ್ಯತೆಯೂ ಸಹ ಬರುತ್ತೆ ದಯಮಾಡಿ ನಿಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ನದಿಗಳನ್ನು ದೇವಸ್ಥಾನಗಳನ್ನು ಒಂದು ಈ ಪುಣ್ಯ ಜನ್ಮವನ್ನು ಇವೆಲ್ಲ ನೋಡಲಿಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ಈ ಭಗವಂತ ನಮಗೆ ಅಂಥೇಳಿ ತೃಪ್ತಿಯಿಂದ ತಗೊಳ್ಳಿ ಮನಸ್ಸಿಚ್ಚಾನುಸಾರವಾಗಿ ಪೂಜಾದಿಗಳನ್ನು ಮಾಡಿ ಒಳ್ಳೆಯದಾಗತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಇಂಥದ್ದನ್ನು ನೀವು ಮಾಡಿರ್ತೀರಿ ಮಾಡಿದರೆ ಇಂತಹ ಗೊಂದಲಗಳಿಗೆ ನೀವು ಸಿಗ ಹಾಕ್ಕೊಂಡಿರ್ತೀರ ದಯಮಾಡಿ ಪರಿವರ್ತನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಇಂತಹ ಕೆಲವೊಂದು ತಪ್ಪು ಸಂಕಷ್ಟ ಗೊಂದಲದಲ್ಲಿ ನೀವುಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಇದೆ ಪರಿಹಾರ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಏನಿದೆ ನಿಮಗೆ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮಸ್ಕಾರ நம்ம கன்னட ஃபேஸ் புக் யூடியூப் மோர் அப் டேட் ஐக்கன் நம்ம கன்னட டிஜிடல் மீடியா